ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಹೇಮಾವತಿ ನಾಲೆಗೆ ಜಮೀನು ನೀಡಿದ ರೈತರ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಜೆಸಿ ಮಾಧುಸ್ವಾಮಿ ಭೂಸ್ವಾಧೀನಾಧಿಕಾರಿಗಳಿಗೆ ಸೂಚಿಸಿದರು. ಹೇಮಾವತಿ ಕುಡಿಯುವ ನೀರಿನ ಯೋಜನೆಯಲ್ಲಿ ಒಂದು ಕಡೆ ಜಮೀನು ವಶಪಡಿಸಿಕೊಳ್ಳುವ ಸಮಸ್ಯೆಯಿದೆ. ಇದರ ಜೊತೆಗೆ ಗುತ್ತಿಗೆದಾರನ ಸಮಸ್ಯೆಯೂ ಉದ್ಭವಿಸಿರುವುದರಿಂದ ನೀರಾವರಿ ಯೋಜನೆ ತಡೆಯಾಗುತ್ತಿದೆ. ಈ ಸಮಸ್ಯೆ ಪರಿಹರಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿ ಹಾಗೂ ಟಿಪಟೂರು ಉಪವಿಭಾಗಾಧಿಕಾರಿಯೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಶೀಘ್ರವಾಗಿಯೇ ಪರಿಹರಿಸಲು ಮುಂದಾಗುವುದಾಗಿ ಶಾಸಕ ಜೆಸಿ ಮಾಧುಸ್ವಾಮಿ ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೇಮಾವತಿ ನೀರಾವರಿ ಯೋಜನೆಯ ಕಾಮಗಾರಿಯ ಗುತ್ತಿಗೆದಾರನಿಗೆ ಒಂದು ವರ್ಷದ ಅವಧಿಯಿದೆ. ಆದರೆ ಈ ಗುತ್ತಿಗೆದಾರನಿಗೆ ಸರ್ಕಾರದಿಂದ 8 ಕೋಟಿ ಹಣ ಬಾಕಿ ಬರಬೇಕು ಎಂದು ಗುತ್ತಿಗೆದಾರ ನ್ಯಾಯಾಲಯಕ್ಕೆ ದಾವೆ ಹೂಡಿದ್ದಾನೆ. ಹಾಗೂ ವಶಪಡಿಸಿಕೊಳ್ಳುವ ಜಮೀನುಗಳು ಕೇವಲ 50 ವರ್ಷಗಳ ಹಿಂದಿನವಾದ್ದರಿಂದ ಈ ಜಮೀನುಗಳಿಗೆ ಡಾಕ್ಯುಮೆಂಟ್ಸ್ಗಳಿಲ್ಲ. ಹೀಗಾಗಿಯೇ ಕಾಮಗಾರಿ ತಡೆಯಾಗಿದೆ ಎಂದು ಹೇಳಿದರು. ಶೀಘ್ರದಲ್ಲೇ ಗುತ್ತಿಗೆದಾರನ ಮನವೊಲಿಸಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಈ ಎಲ್ಲ ಸಮಸ್ಯೆ ಪರಿಹಾರವಾದರೆ ಸಾಸಲು ಕೆರೆಗೆ 2-3 ತಿಂಗಳಿನಲ್ಲಿ ನೀರು ಹರಿಸಬಹುದು ಎಂದು ತಿಳಿಸಿದ ಅವರು, ಸಾಸಲು ಕೆರೆಯಿಂದ ತಾಲೂಕಿನ ಚಿಕ್ಕಬಿದಿರೆ ತಿಮ್ಲಾಪುರ ಕೆರೆಗಳಿಗೆ ನೀರು ಹರಿಯಲಿದೆ ಎಂದರು. ಆದರೆ ಈ ಭಾಗದಲ್ಲಿ ಹರಿಯುವ ನೀರಿನಿಂದ 20 ಮೀಟರ್ ಎತ್ತರ ಪ್ರದೇಶವಿದೆ. ಹಾಗೂ ಶಿರಾ ಕೆರೆಗೆ ಹರಿಯುವ ನೀರು ಬುಕ್ಕಪಟ್ಟಣ ಕೆರೆಗಳಿಗೆ ಹರಿಯುತ್ತಿರಲಿಲ್ಲ. ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಾಲೂಕಿಗೆ ಅನುಕೂಲವಾಗುವಂತೆ ಯೋಜನೆ ರೂಪಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸುವುದಾಗಿ ತಿಳಿಸಿದರು. ಪಟ್ಟಣದಲ್ಲಿ 49 ಬೋರ್ಗಳಿದ್ದು ಅದರಲ್ಲಿ 24 ಬೋರ್ಗಳಲ್ಲಿ ಮಾತ್ರ ನೀರು ಬರುತ್ತಿವೆ. ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ನೀರು ಬಿಡುವವರು ಸಭೆಗೆ ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ. ಪಟ್ಟಣದಲ್ಲಿ 5,20,000 ಲೀಟರ್ ನೀರು ಇದೆ ಎಂದು ಮಾಹಿತಿ ಇದ್ದು, ಈ ಪ್ರಕಾರವಾದರೆ 2 ದಿನಕ್ಕೊಮ್ಮೆ ಪಟ್ಟಣಕ್ಕೆ ನೀರು ಹರಿಸಬಹುದು. ಪುರಸಭೆಯ ಆಡಳಿತ ವ್ಯವಸ್ಥೆಯ ವೈಫಲ್ಯದಿಂದ ನೀರಿನ ತೊಂದರೆಯಾಗಿದೆ ಎಂದು ಆರೋಪಿಸಿದರು. ಅಲ್ಲಿ ಇನ್ನೊಂದು ಅಡ್ಡ ರೋಡ್ ಬರುತ್ತೆ ನೋಡ್ರಿ, ನಟರಾಜಿಂದೊಂದು ಆಯಿಲ್ ಮಿಲ್ ಇತ್ತಲ್ಲ, ಆ ಕಡೆಯಿಂದ ಅವ್ರಿಗೆ ನೀರು ಬರುತ್ತೆ, ಈ ಕಡೆಯಿಂದ ಅಲ್ಲಿವರೆಗೂ ನೀರು ಸಿಕ್ಕಲ್ಲ ಅಂತ. ಈಗೇನ್ ಪ್ಲಾನ್ ಮಾಡುದು, ನಾವು ಈ ನಮ್ಮ ಸಂತೆ ನಡೆಸ್ತಿರಲ್ಲ ಚಿಕ್ಕನಾಯಕನಹಳ್ಳಿಯಲ್ಲಿ, ಅಲ್ಲಿಂದ ಒಂದು ಅಡಿಷನಲ್ ಲೈನ್ ಇಲ್ಲಿಗೆ ಎಳೆದ್ರೆ ಬ್ರಾಹ್ಮಣರು ಬೀದಿಗೂ ನೀರು ಕೊಡಬಹುದು ಅಂತ ಯೋಚನೆ ಮಾಡಿದ್ದು. ಈ ಮಧ್ಯೆ ಏನಾಗ್ಬಿಡ್ತು ಸರ್, ಪುರಸಭೆ ಹಿಂದ್ಗಡೆ ಒಂದು ಟ್ಯಾಂಕ್ ಇದೆ 1 ಲಕ್ಷ ಲೀಟರ್, ಹೇಮಾವತಿ ನೀರು ಬಂದಿದ್ದು ಕಟ್ಟೋ ಟ್ಯಾಂಕ್ ಅದು, ಅದನ್ನ ಬ್ಯಾಕ್ ವಾಶ್ ಇಟ್ಕೊಂಡ್ಬಿಟ್ಟಿದೀವಿ, ಪ್ಯೂರಿಫಿಕೇಶನ್ ಪ್ಲಾಂಟ್ ತೊಳೆಯಕ್ ಅಷ್ಟೇ ಇಟ್ಕೊಂಡಿದೀವಿ ಅಂತಂದ್ರು. ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ ತೊಳೆಯಕ್ಕೆ ಇಡೀ 1 ಲಕ್ಷ ಲೀಟರ್ ಟ್ಯಾಂಕ್ ಐಡ್ಲ್ ಮಾಡ್ತೀರಾ ಅಂತ ಹೇಳಿ ಡಿಸಿಷನ್ ತಗೊಂಡು ಈಗ ನಾನು KVWSSP ಬರೆದಿದ್ದೀನಿ, ಆ ಟ್ಯಾಂಕ್ ಕಮಿಷನ್ ಮಾಡಬೇಕು. ಅದರಿಂದ ಬ್ರಾಹ್ಮಣರು ಬೀದಿಗೆ ನೀರು ತಗೊಂಡು ಅಲ್ಲಿಂದ ಈ ಕಡೆ ಯಾವುದು ನಿಮ್ಮ ಮಹಾಲಕ್ಷ್ಮಿ ಬಡಾವಣೆ. ತುಮಕೂರು ಆರ್ಟಿಒ ಕಚೇರಿ ಸಮಸ್ಯೆಗಳ ಆಗರವಾಗಿದ್ದು ಆರ್ಟಿಒ ಸೇರಿದಂತೆ ಅಧಿಕಾರಿ ಸಿಬ್ಬಂದಿಗಳಿಲ್ಲದೆ ಬಣಗುಟ್ಟುತ್ತಿದೆ. ವರ್ಷಕ್ಕೆ 100 ಕೋಟಿ ತೆರಿಗೆ ವಸೂಲಿ ಮಾಡುವ ತುಮಕೂರು ಜಿಲ್ಲೆ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಆರ್ಟಿಒ ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಲ್ಲದೆ ಸೊರಗುತ್ತಿದೆ. ರಾಜ್ಯದಲ್ಲಿ ಬೆಳಗಾಂ ಬಿಟ್ಟರೆ ತುಮಕೂರು ಜಿಲ್ಲೆಯೇ ಅತಿದೊಡ್ಡ ಜಿಲ್ಲೆಯಾಗಿದ್ದು, 10 ತಾಲೂಕು ಹೊಂದಿರುವ ಈ ಜಿಲ್ಲೆಯಲ್ಲಿ ತುಮಕೂರು, ಮಾದಗಿರಿ, ಟಿಪಟೂರಿನಲ್ಲಿ ಆರ್ಟಿಒ ಕಚೇರಿಗಳಿದ್ದು, ಮಾದಗಿರಿ ಮತ್ತು ಟಿಪಟೂರಿನಲ್ಲಿ ಹೆಸರಿಗೆ ಮಾತ್ರ ಆರ್ಟಿಒ ಕಚೇರಿಯಿದ್ದು, ಅಲ್ಲಿ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ತುಮಕೂರು ಜಿಲ್ಲಾ ಕೇಂದ್ರದಲ್ಲಿರುವ ಆರ್ಟಿಒ ಕಚೇರಿಯಲ್ಲಿ ಕಳೆದ 3 ವರ್ಷಗಳಿಂದ ಕಾಯಂ ಆರ್ಟಿಒ ಇಲ್ಲದೆ ನಿಯೋಜನೆ ಮೇರೆಗೆ ಆರ್ಟಿಒಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಕಾರ್ಯನಿರ್ವಹಿಸುತ್ತಿರುವ ಆರ್ಟಿಒರವರು ವಾರಕ್ಕೊಮ್ಮೆ ಕಚೇರಿಗೆ ಬಂದು ಹೋಗುತ್ತಾರೆ. ಇನ್ನುಳಿದ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
12 ಬ್ರೇಕ್ ಇನ್ಸ್ಪೆಕ್ಟರ್ಗಳಿರಬೇಕಾದ ಈ ಆರ್ಟಿಒ ಕಚೇರಿಯಲ್ಲಿ ಕೇವಲ ಇಬ್ಬರು ಅಧಿಕಾರಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಅಧಿಕಾರಿಗಳು ಅಪಘಾತ ನಡೆದ ಸ್ಥಳಕ್ಕೆ ತೆರಳಿ ವಾಹನಗಳ ಸ್ಥಿತಿಗತಿ ಬಗ್ಗೆ ವರದಿ ನೀಡುವರು. ಇದಲ್ಲದೆ ಹೊಸ ವಾಹನಗಳ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳ ಒತ್ತಡ ಜೊತೆಗೆ ನಿಯಮ ಉಲ್ಲಂಘಿಸುವ ವಾಹನಗಳ ದಂಡ ವಿಧಿಸುವ ಕಾರ್ಯ ಮಾಡಲೇಬೇಕಾದ ಸ್ಥಿತಿ ಉಂಟಾಗಿದೆ. ಆರ್ಟಿಒ, ಎಆರ್ಟಿಒ, ಬ್ರೇಕ್ ಇನ್ಸ್ಪೆಕ್ಟರ್ಗಳು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿಗಳೆಲ್ಲರೂ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುವಂತಹ ಹೀನಾಯ ಸ್ಥಿತಿ ಆರ್ಟಿಒ ಕಚೇರಿಯಲ್ಲಿ ಕಾಣಬರುತ್ತಿದೆ ಎಂದು ಸಿದ್ದಲಿಂಗೇಶ್ವರ ಡ್ರೈವಿಂಗ್ ಶಾಲೆಯ ಪ್ರಾಂಶುಪಾಲ ಸದಾಶಿವಯ್ಯ ಹೇಳಿದ್ದಾರೆ. ಸರ್ಕಾರವು ಹೊಸದಾಗಿ ಸಾರಥಿ 4 ಎಂಬುದನ್ನು ಜಾರಿಗೆ ತಂದಿದ್ದು ಇದರಿಂದಾಗಿ ಆರ್ಟಿಒ ಕಚೇರಿಯಲ್ಲಿ ಎಲ್ಎಲ್ಆರ್ ಡಿಎಲ್ಗಳು ಸಕಾಲದಲ್ಲಿ ಆಗದೆ ಪರದಾಡುವಂತಾಗಿದೆ ಎಂದು ಹೇಳಿದರು. ಸಾರಿಗೆ ಇಲಾಖೆಯಲ್ಲಿ ಸಾರಥಿ 4 ಮತ್ತು ವಾಹನ್ 4 ಅಂತ ಮಾಡಿದ್ದಾರೆ. ಸಾರಥಿ 4 ಮಾಡಿ ಸುಮಾರು 15 ದಿನಗಳ ಕಾಲ ಆಯಿತು, ಆದರೂ ಇನ್ನೂ ಸಾರಥಿ 4 ಸಟ್ರೇಟ್ ಆಗಿಲ್ಲ. ಇವತ್ತು ಸಹ ಒಂದು ಸರಿಯಾದ ಡಿಎಲ್ ರಿನ್ಯೂವಲ್ ಆಗ್ತಾ ಇಲ್ಲ, ಎಲ್ಎಲ್ ಆಗ್ತಾ ಇಲ್ಲ, ಡಿಎಲ್ ಆಗ್ತಾ ಇಲ್ಲ. ಭಾಳ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಸಾರಥಿ 4 ಇಂದ. ಮೊದಲು ಇದನ್ನು ಸರಿಪಡಿಸಬೇಕು ಅಂತ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊತೇನೆ. ತುಮಕೂರು ಸಾರಿಗೆ ಕಚೇರಿಯಲ್ಲಿ ಪರ್ಮನೆಂಟ್ ಆದ ಒಬ್ಬ ಇಲ್ಲಿ ಸಾರಿಗೆ ಅಧಿಕಾರಿ ಇಲ್ಲ, ಆರ್ಟಿಒ ಇಲ್ಲ, ಇನ್ಸ್ಪೆಕ್ಟರ್ಗಳು ಪೋಸ್ಟ್ 12 ಪೋಸ್ಟ್ ಖಾಲಿ ಇದೆ. ಆದರೆ ಬರೀ 2 ಜನ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಕವರ್ ಮಾಡೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ, ಭಾಳ ತೊಂದರೆ ಆಗ್ತೈತೆ ಸಾರ್ವಜನಿಕರು, ಇದರಿಂದ ಭಾಳ ತೊಂದರೆ ಆಗ್ತೈತೆ. ಇದಕ್ಕೆ ನಮ್ಮ ಇದು ಸಾರಿಗೆ ಆಯುಕ್ತರು ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಅವರು ಈ ಕಡೆಗೆ ಗಮನ ಹರಿಸಿ ಇದು ಮೊದಲು ಸರಿಪಡಿಸ್ಬೇಕು ಅಂತ ಕೇಳ್ಕೊತೀನಿ. ಅದೇ ರೀತಿ ವಾಹನ್ 4 ಅಂತ ಈಗ ರೀಸೆಂಟಾಗಿ ಮಾಡಿದ್ದಾರೆ, ಒಂದು 3-4 ದಿವಸದಿಂದ ವಾಹನ್ 4 ಮಾಡಿದ್ದಾರೆ. ಒಂದು ವಾರದಿಂದಲೂ ಸಹ ವಾಹನ್ 4 ಮಾಡಿ ಯಾವುದೇ ಒಂದು ಟ್ಯಾಕ್ಸ್ ಕಟ್ಟೋಕ್ಕೂ ಆಗ್ತಾಯಿಲ್ಲ, ಒಂದು ಎಫ್ ಸಿ ಸಹ ಆಗ್ತಾಯಿಲ್ಲ, ಒಂದು ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ, ಭಾಳ ತೊಂದರೆ ಆಗ್ತದೆ ಸಾರ್ವಜನಿಕ, ಭಾಳ ತೊಂದರೆ ಆಗ್ತೈತೆ. ವಾಹನ್ 4 ಮಾಡೋರು ಮುಂಚೆ ಕರೆದು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಆಮೇಲೆ ಅದನ್ನು ಅಳವಡಿಸಬೇಕಾಯಿತು. ಕರ್ನಾಟಕದಲ್ಲಿ ಯಾವುದೇ ಸಾರಿಗೆ ಕಚೇರಿಯಲ್ಲಿ ಇದನ್ನು ಅಳವಡಿಸಿಲ್ಲ, ತುಮಕೂರು ಕಚೇರಿಯಲ್ಲಿ ಮೊದಲಾಗಿ ಅಳವಡಿಸೋಕೆ ಹೋಗ್ತಾ ಇದೆ, ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಇದರಿಂದ ತೊಂದರೆ ಆಗ್ತೈತೆ, ಇದನ್ನು ಎಚ್ಚೆತ್ಕೊಂಡು ಸರ್ಕಾರದವರು ಈ ಕಡೆ ಗಮನ ಹರಿಸಿ ಸರಿಪಡಿಸಲಿಲ್ಲ ಅಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪ್ರತಿನಿತ್ಯ 100 ಮಂದಿಗೆ ಎಲ್ಎಲ್ಆರ್ ಡಿಎಲ್ ಮಾಡಲೇಬೇಕಾಗಿದ್ದು ಇದಕ್ಕೆ ತಕ್ಕಂತೆ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ ಹಾಗೂ ಕಂಪ್ಯೂಟರ್ ಆಪರೇಟರ್ ಸಹ ಇಲ್ಲದಂತಾಗಿದೆ. ಕಂಪ್ಯೂಟರ್ ಆಪರೇಟರ್ಗಳನ್ನು ಹೊರ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿದ್ದರೂ ಸಹ ಅವರಿಗೆ ಕಳೆದ 6 ತಿಂಗಳಿನಿಂದ ಸಂಬಳ ಸಹ ನೀಡಿಲ್ಲವೆಂದು ದೂರು ಕೇಳಿಬಂದಿದೆ. ವರ್ಷಕ್ಕೆ 100 ಕೋಟಿ ತೆರಿಗೆ ವಸೂಲಿ ಮಾಡಲು ಸರ್ಕಾರ ನಿಗದಿಪಡಿಸಿದ್ದು ಈ ಮತದಷ್ಟು ತೆರಿಗೆ ವಸೂಲಿ ಮಾಡಲು ಅವೈಜ್ಞಾನಿಕ ರೀತಿಯಲ್ಲಿ ವಾಹನಗಳಿಗೆ ತೆರಿಗೆ ವಿಧಿಸಿ ಹೆಚ್ಚಿನ ಹಣ ಸಂಗ್ರಹ ಮಾಡುವುದರಿಂದ ಗುರಿಮೀರಿ ಸಾಧನೆ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸಾರಿಗೆ ಕಚೇರಿಯಲ್ಲಿ ಹೊಸ ಸಾಫ್ಟ್ವೇರ್ ಅಳವಡಿಕೆ ವಿಳಂಬದಿಂದಾಗಿ ಕಳೆದ 1 ವಾರದಿಂದ ಯಾವುದೇ ಹಣ ಕಟ್ಟಿಕೊಳ್ಳದ ಕಾರಣ ಸಾರ್ವಜನಿಕರು ಕಚೇರಿಗೆ ಬಂದು ಯಾವುದೇ ಸುಂಕವಿಲ್ಲದೆ ವಾಪಸ್ಸು ಹೋಗುತ್ತಿದ್ದಾರೆ. ಪ್ರತ್ಯೇಕ ಕೌಂಟರ್ ಇಲ್ಲ, ಅದಕ್ಕೆ ತಕ್ಕಂತೆ ಸಿಬ್ಬಂದಿಗೆ ಯಾವುದೇ ತರಬೇತಿ ನೀಡಿಲ್ಲ. ವಾಹನ 4 ಹೊಸದಾಗಿ ಸಾಫ್ಟ್ವೇರ್ ಅನ್ನು ಏಕಾಏಕಿ ಜಾರಿಗೆ ತಂದಿದ್ದು ಸಮಸ್ಯೆಗಳು ಬಿಗಡಾಯಿಸಲು ಕಾರಣವಾಗಿದೆ ಎಂದು ಶಿವಶಂಕರ್ ಆರೋಪಿಸಿದರು. ಇವಾಗ ಏನಾಗಿದೆ ಅಂದ್ರೆ, ತುಮಕೂರು ಆರ್ಟಿಒ ಆಫೀಸಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಅಂತ ಬಂದಿದೆಯಲ್ಲ, ಸ್ಮಾರ್ಟ್ ಕಾರ್ಡಿನ ಒಂದು ಯೋಜನೆಗಳು ಏನಿದೆ ಅದು ಸರಿ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಅದು ನೇರವಾಗಿ ಜನತೆಗೆ ಅಥವಾ ಏನು ಕಾನೂನು ಪ್ರಕಾರ ಅವರು ಕೆಲಸ ಮಾಡೋಕೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಯಾವಾಗಲಾದ್ರೂ ಕೇಳಿದ್ರೆ ಅಂದರೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತಾರೆ, ಇದರ KMS ಆಗಿಲ್ಲ ಅಂತಾರೆ, ಇದರ ರಿಬ್ಬನ್ ಆಗಿಲ್ಲ ಅಂತಾರೆ, ಏನಾದರೂ ಒಂದು ನೆಪ ಹೇಳ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂತಂದರೆ, ನಂಬರ್ ಆಫ್ ದಿ ಸ್ಟಾಫ್ಸ್ ಏನಿದೆ ಅದು ಕಂಪ್ಯೂಟರ್ ಸೆಕ್ಷನ್ ಅದು ಭಾಳ ಕಮ್ಮಿ ಇದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಅವ್ರು ಕೆಲಸ ಮಾಡೋಕ್ಕಾಗಲ್ಲ, ಇಲ್ಲಿ ಹೆವಿ ಕೆಲಸ ಇದೆ. ತುಮಕೂರು RTO ಆಫೀಸಲ್ಲಿ ರೆವಿನ್ಯೂ ಜಾಸ್ತಿ ಇದ್ದರೂ ಸಹ ಕೆಲಸಗಾರರು ಕಮ್ಮಿ ಇದ್ದು ಇದರಿಂದ ಈ ಒಂದು ನ್ಯೂನತೆ ಆಗ್ತಾಯಿದೆ. ಸರ್ಕಾರದವರು ಸಹ ಈ ಕಡೆ ಗಮನ ಹರಿಸ್ಬಿಟ್ಟು ಅಲ್ಲಿ ಫಿಲಪ್ ಮಾಡಬೇಕು. ಆಮೇಲೆ ಕಂಪ್ಯೂಟರ್ ಸೆಕ್ಷನ್ನಿಂದ ಜಾಸ್ತಿ ಜನ ಕೆಲಸಗಾರರು ಬರಬೇಕು. ಆಮೇಲೆ ಬೇರೆ ಸ್ಟಾಫ್ಸು ಸಹ ಇಲ್ಲಿ ಕಮ್ಮಿ ಇದ್ದಾರೆ, ಅವರು ಸಹ ಜನತೆಗೆ ಏನು ಒಂದು ಕೆಲಸದ ಒತ್ತಡ ಇದೆಯೋ ಅದಕ್ಕೆ ಸ್ಪಂದಿಸ್ತಾ ಇದ್ದಲ್ಲ. ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಸಂಬಂಧಪಟ್ಟ ಅಧಿಕಾರಿಗಳು ಜಾಸ್ತಿ ಸ್ಟಾಫ್ಸ್ ಹಾಕಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಕೇಳ್ತಾ ಇದ್ದೀನಿ. ಸಾರಿಗೆ ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿದ್ದು ಇದರಿಂದಾಗಿ ಕಚೇರಿಯಲ್ಲಿ ಯಾವುದೇ ಕಾರ್ಯಗಳು ನಡೆಯದೆ ಕುಂಠಿತವಾಗಿದ್ದು ಜಿಲ್ಲೆಯ ಸಚಿವರು ಮತ್ತು ಜನಪ್ರತಿನಿಧಿಗಳು ಆರ್ಟಿಒ ಕಚೇರಿಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಂಗಪ್ಪ ದೂರಿದ್ದಾರೆ. ಇಲ್ಲಿ ಮಹಾನಗರ ಪಾಲಿಕೆ ಇದು ತುಮಕೂರು ಈಗ ಸ್ಮಾರ್ಟ್ ಸಿಟಿ ಅಂತ ಘೋಷಣೆಯಾಗಿದೆ. ಘೋಷಣೆಯಾದಂಥ ಸಂದರ್ಭದಲ್ಲಿ ಈ ಸಲ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಚ್ಚಿನ ಇದರಲ್ಲಿ ಜಿಲ್ಲಾ ಮಂತ್ರಿಗಳು ಎಲ್ಲ ಡೆಪ್ಟಿ CM ಎಲ್ಲ ಇರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ಸಾರಿಗೆ ಇಲಾಖೆ ಹೆಡ್ಕ್ವಾರ್ಟರ್ ಸೆಂಟರ್ನಲ್ಲಿರತಕ್ಕಂಥ ಒಂದು ಪ್ಲೇಸು. ಇತ್ತ ಈ ರಾಜಕಾರಣಿಗಳೆಲ್ಲ ಗಮನ ಹರಿಸಿ ಇಲ್ಲಿರತಕ್ಕಂಥ ವ್ಯವಸ್ಥೆ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸಿ ಇಲ್ಲಿ ಸ್ಟಾಫ್ ಕಮ್ಮಿ ಇದೆ, ಆರ್ಟಿಒಗಳಿಲ್ಲ, ಪರ್ಮನೆಂಟ್ ಆರ್ಟಿಒ ಬಂದು 3 ವರ್ಷ 4 ವರ್ಷ ಆಯಿತು, ಒಬ್ಬರೂ ಇಲ್ಲ.
ಇನ್ಸ್ಪೆಕ್ಟರ್ಗಳು 12 ಇರೋ ಜಾಗದಲ್ಲಿ ಇಬ್ಬರಿದ್ದಾರೆ. ಈ ಇಬ್ಬರು ಏನು ಮಾಡೋಕ್ಕಾಗುತ್ತೆ? ಜಿಲ್ಲಾ ಕೋಟನಲ್ಲಿ 13 ತಾಲೂಕು ಹೊಂದಿರತಕ್ಕಂಥ ಒಂದು ತುಮಕೂರು ದೊಡ್ಡ ಜಿಲ್ಲೆ. ಈ ಜಿಲ್ಲೆನಲ್ಲಿರ್ತಕ್ಕಂಥ ಡೆಪ್ಯೂಟಿ ಸಿ ಎಂ ಆಗಿರಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಇರತಕ್ಕಂಥ ಸಿ ಎಂ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಲಿ, ಇತ್ತ ನಮ್ಮ ಜಿಲ್ಲೆಗೆ ಗಮನ ಹರಿಸಿ ಹೆಚ್ಚಿನದಾಗಿ ನಮ್ಮ ಏನು ಆರ್ ಟಿ ಓ ಆಫೀಸ್ನಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ತಾರೆ ಅಂತೇಳಿ ನಾನು ಜಿಲ್ಲಾ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಪರವಾಗಿ ನಾನು ಸರ್ಕಾರಕ್ಕೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಜಿಲ್ಲಾ ಆರ್ ಟಿ ಓ ಕಚೇರಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದ್ದು, ಖಾಸಗಿ ಬಸ್ ಮಾಲೀಕರ ಸಂಘದ ವತಿಯಿಂದ ನೀಡಲಾಗಿದ್ದ ಮನವಿಗಳಿಗೆ ಅಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸುತ್ತಿಲ್ಲವೆಂದು ಖಾಸಗಿ ಬಸ್ ಮಾಲೀಕ ಹಾಗೂ ಸಂಘದ ಮುಖಂಡ ಪಿಎನ್ ನರಸಿಂಹಮೂರ್ತಿ ಆರೋಪಿಸಿದರು. ಕಚೇರಿ ಆಡಳಿತ ವ್ಯವಸ್ಥೆ ಬಗ್ಗೆ ಕಟುವಾಗಿ ಟೀಕಿಸಿದ ನರಸಿಂಹಮೂರ್ತಿರವರು, ಕಳೆದ 4 ವರ್ಷಗಳಿಂದ ಆರ್ಟಿಎ ಸಭೆ ಕರೆದಿಲ್ಲ, ನಮ್ಮ ಬೇಡಿಕೆ ಕೇಳುವವರೇ ಇಲ್ಲವೆಂದು ನೇರವಾಗಿ ತರಾಟೆಗೆ ತೆಗೆದುಕೊಂಡರು. ಇಲ್ಲಿ ಆರ್ಟಿಓ ಆಫೀಸ್ನಲ್ಲಿ ಸಮಸ್ಯೆ ಏನು ಅಂದರೆ, ಸೀನಿಯರ್ ಆರ್ಟಿಓಗಳಿಲ್ಲ, ಎರಡನೇದು ಬ್ರೇಕ್ ಇನ್ಸ್ಪೆಕ್ಟರ್ಗಳಿಲ್ಲ. ಇದು ನಾನ್ಮನಾಪಲ್ಲಿ ಏರಿಯಾ, ತುಮಕೂರು ಜಿಲ್ಲೆ. ಬೇಕಾದಷ್ಟು ಅವಕಾಶ ಇದ್ರೂ KSRTC ಅವರು ಅನಾಥರೈಸ್ಡ್ ಆಗಿ ಆಪರೇಟ್ ಮಾಡ್ತಾ ಇದ್ದಾರೆ. 250 ಬಸ್ ಪ್ರೈವೇಟ್ ಬಸ್ಗಳಿದ್ರೂ ಅನಾಥರೈಸ್ಡ್ ಆಗಿ ಓಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಕೊಟ್ಟರು, ಆರ್ಟಿಎ ಯಾವ ಇದನ್ನು ತಗೊಂಡಿಲ್ಲ, ಹೆಡ್ ಆಫೀಸು ಯಾವ ಕ್ರಮನೂ ತಗೊಂಡಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಸರ್ಕಾರ ಇಮ್ಮಿಡಿಯೇಟ್ ಆಗಿ ಅದನ್ನು ಸ್ಟಾಪ್ ಮಾಡಿ. ಒಟ್ಟಾರೆ ಜಿಲ್ಲಾ ಕೇಂದ್ರವಾಗಿರುವ ತುಮಕೂರು ಆರ್ಟಿಓ ಕಚೇರಿ ಅಧ್ವಾನವಾಗಿದ್ದು, ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು ಒಮ್ಮೆ ಆರ್ಟಿಓ ಕಚೇರಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಅಧ್ಯಯನ ನಡೆಸಿ ಕಾಯಕಲ್ಪ ಕಲ್ಪಿಸುವರೇ ಎಂಬುದನ್ನು ಕಾದಿರಬೇಕಿದೆ. ತಿಪಟೂರು ತಾಲೂಕು ನುಣವಿನಕೆರೆಯ ಸೋಮೆಕಟ್ಟೆ ಕಾಡಸಿದ್ದೇಶ್ವರ ಮಠದ ನೂತನ ಶಿಲಾಮಠ ಲೋಕಾರ್ಪಣೆ ಕಾರ್ಯಕ್ರಮ ಜುಲೈ 1 ರಿಂದ 5 ರವರೆಗೆ ಏರ್ಪಾಡಾಗಿದೆ. ತಿಪಟೂರು ತಾಲೂಕು ನುಣವಿನಕೆರೆಯ ಸೋಮಕಟ್ಟೆ ಕಾಡಸಿದ್ದೇಶ್ವರ ಮಠದ ನೂತನ ಶಾಖಾಮಠ ಜುಲೈ 1 ರಂದು ಲೋಕಾರ್ಪಣೆಯಾಗಲಿದೆ. ಶ್ರೀಮಠದ ಕರಿ ಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿಗಳ ಪಟ್ಟಾಧಿಕಾರ ರಜತ ಮಹೋತ್ಸವದ ಸ್ಮರಣಾರ್ಥ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜುಲೈ 1 ರಿಂದ 5 ರವರೆಗೆ ಈ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕರಿಬಸವ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಡಾ ವೀರ ಸೋಮೇಶ್ವರ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯರು, ಆದಿ ಚುಂಚನಗಿರಿ ಸಂಸ್ಥಾನದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಮಠಾಧೀಶರು 5 ದಿನಗಳ ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು ಎಂದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಚಿವರಾದ ಡಿಕೆ ಶಿವಕುಮಾರ್, ಜಮೀರ್ ಅಹಮದ್ ಖಾನ್, ಡಿಸಿ ತಮ್ಮಣ್ಣ, ಎಂಸಿ ಮನಗೂಳಿ, ಮಾಜಿ ಸಚಿವರಾದ ವಿ ಸೋಮಣ್ಣ, ಚಲುವರಾಯಸ್ವಾಮಿ ಮೊದಲಾದವರು ಭಾಗವಹಿಸುವರು ಎಂದರು. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇನ್ನು 4ನೇ ದಿನದ ಕಾರ್ಯಕ್ರಮ ಪರಿಪೂರ್ಣವಾಗತಕ್ಕಂಥದ್ದು ನಮ್ಮ ವೀರಶೈವ ಮತಸ್ಥ ಅಪಣಾಚಾರ್ಯರಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಲ್ಲಿ ಚತುರಾಚಾರ್ಯರಾಗಿರ್ತಕ್ಕಂಥ ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ, ಕಾಶಿಪೀಠದ ಚತುರಾಚಾರ್ಯರು ಪುರಪ್ರವೇಶವನ್ನು ಮಾಡಿಕೊಂಡು ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ತಕ್ಕಂಥವರು, ಆ ಒಂದು ಉಪಸ್ಥಿತರಲ್ಲಿರ್ತಕ್ಕಂಥ ಯಡಿಯೂರಪ್ಪನವರು, ಆ ಒಂದು ಸಮಿತಿ ಎಲ್ಲ ಪದಾ ರಾಜಕೀಯ ಮುಖ್ಯಸ್ಥರುಗಳು ಕೂಡ ಪಾಲ್ಗೊಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. 5ನೇ ತಾರೀಕಿನ ಕಾರ್ಯಕ್ರಮ ಈ ಒಂದು ಹೋಮದ ಪೂರ್ಣಾಹುತಿ ಮತ್ತು ಕಲಶಾರೋಹಣದ ಕಾರ್ಯಕ್ರಮ, ತದನಂತರ ಧರ್ಮಸಭೆಗೆ ಗೌರ್ನರ್ ಬರ್ತಕ್ಕಂಥವ್ರು ಶಂಭುಲಿಂಗೇಶ್ವರ ಸ್ವಾಮೀಜಿ, ಷಡ್ಬವರ ಹಿತೇಶ್ವರ ಸ್ವಾಮೀಜಿ, ಮುಖಂಡರಾದ ಕೆಟಿ ಶಾಂತಕುಮಾರ್, ಈಶ್ವರಪ್ಪ ನಟರಾಜು ಸುದ್ದಿಗೋಷ್ಠಿಯಲ್ಲಿದ್ದರು. ಹುಳಿಯಾರಿನಲ್ಲಿ ಕಾರಹಬ್ಬ ವಿಶಿಷ್ಟವಾಗಿ ಆಚರಣೆಯಾಯಿತು. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ನಾಡಿನ ಸಂಸ್ಕೃತಿ ಸಂಪ್ರದಾಯ ಮರೆಯಾಗುವುದಿಲ್ಲ ಎನ್ನುವುದಕ್ಕೆ ಹುಳಿಯಾರಿನಲ್ಲಿ ನಡೆದ ಕಾರಹಬ್ಬ ಸಾಕ್ಷಿಯಾಗಿದೆ. ಮುಂಗಾರಿನಲ್ಲಿ ಯಾವ ಬೆಳೆ ತಮ್ಮ ಕೈ ಹಿಡಿಯುತ್ತದೆ ಎಂಬುದನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಅರಿತು ಬಿತ್ತನೆ ಕಾರ್ಯ ಮುಂದಾಗುವ ವಿಶೇಷ ಹಾಗೂ ವಿಭಿನ್ನ ಆಚರಣೆಯೇ ಈ ಕಾರ್ಯ. ಈ ಹಬ್ಬವನ್ನು ದಕ್ಷಿಣ ಕರ್ನಾಟಕದ ರೈತರು ಹೆಚ್ಚಾಗಿ ಆಚರಿಸುತ್ತಾರಾದರೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ, ಹಂದನಕೆರೆ, ಹುಳಿಯಾರ್ನಲ್ಲಿ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅದರಂತೆ ಈ ವರ್ಷವೂ ಇಲ್ಲಿನ ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಮ್ಮುಖದಲ್ಲಿ ಶುಕ್ರವಾರ ಅರ್ಥಗರ್ಭಿತವಾಗಿ ಪ್ರಸ್ತಕ ಸಾಲಿನ ಕಾರಹಬ್ಬವನ್ನು ಆಚರಿಸಿದರು.
ಅಮ್ಮನವರ ನಾಮಂಗಳ ವಾದ್ಯದೊಂದಿಗೆ ಹೊರಡಿಸಿ ಕೆಂಚಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎತ್ತು ಕುಂಟಿಯೊಂದಿಗೆ ಇತಿಹಾಸ ಪ್ರಸಿದ್ಧ ಕರಿಗಲಿಗೆ ಪೂರ್ಣ ಕುಂಭ ಹಾಗೂ ಮಂಗಳ ವಾದ್ಯದೊಂದಿಗೆ ಕರೆತರಲಾಯಿತು. ಕರಿಗಲನ್ನು ಅಂಬಳೆ ಮಾವು ಬೇವಿನ ಸೊಪ್ಪಿನಿಂದ ಅಲಂಕರಿಸಿ ಅಲ್ಲಿ ಒಂದು ಮಣ್ಣಿನ ಗಡಿಕೆಯಲ್ಲಿ ತಾವು ಬೆಳೆಯುವ ಸಕಲ ಧಾನ್ಯಗಳನ್ನು ಒಂದೊಂದು ಹಿಡಿಯಷ್ಟು ತುಂಬಿ ಆ ಗಡಿಕೆಗೆ ಕರಿನ ಸೊಪ್ಪು ಅಂಗುಲ ನೂಲು ಅಕ್ಷತೆಯನ್ನಿಟ್ಟು ಪೂಜಿಸಲಾಯಿತು. ನಂತರ ಸಂಪ್ರದಾಯದಂತೆ ಕೆಂಚಮ್ಮ ದೇವಸ್ಥಾನದ ಪೂಜಾರಪ್ಪ ಧಾನ್ಯ ತುಂಬಿದ ಕರಗವನ್ನ ಜೋಡೆತ್ತಿನ ಕೋಟೆಯಿಂದ ಹೊಡೆದ್ರು. ಹೀಗೆ ಹೊಡೆದ ರಭಸಕ್ಕೆ ಒಳಗಿನ ಧಾನ್ಯಗಳೆಲ್ಲ ದೂರಕ್ಕೆ ಚೆಲ್ಲಿತು. ಹೀಗೆ ಚೆಲ್ಲಿದ ಧಾನ್ಯದಲ್ಲಿ ಎಳ್ಳು ಹುರುಳಿಕಾಳು ಹಾಗೂ ರಾಗಿ ಮುಂದೆ ಬಿದ್ದಿತು. ಹಾಗಾಗಿ ಈ ಬಾರಿಯ ಮುಂಗಾರಿಗೆ ಎಳ್ಳು ಹುರುಳಿಕಾಳು ಹಾಗೂ ರಾಗಿ ಉತ್ತಮ ಫಸಲಾಗುತ್ತದೆ ಎಂದು ನಿರ್ಧರಿಸಿ ನೆರೆದಿದ್ದ ರೈತರು ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀ ದುರ್ಗಮ್ಮ ದೇವಸ್ಥಾನದ ಧರ್ಮದರ್ಶಿ ಪಟಾಕಿ ಶಿವಣ್ಣ, ಗುಂಚಿಗೌಡರಾದ ರಾಜ್ಕುಮಾರ್, ಶಿವನಂಜಪ್ಪ ತಮ್ಮಯ್ಯ, ಸೂರಪ್ಪ ಸೊಸೈಟಿ ರಂಗಣ್ಣ ಮತ್ತಿತರರು ಹಾಜರಿದ್ದರು. ಪಾವಗಡ ತಾಲೂಕು ಮಂಗಳವಾಡದಲ್ಲಿ ಹೋಬಳಿ ಮಟ್ಟದ ಕೃಷಿ ವಸ್ತು ಪ್ರದರ್ಶನ ನಡೆಯಿತು. ಇದೇ ವೇಳೆ ಕೃಷಿ ಇಲಾಖೆ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಡಲಾಯಿತು. ಪಾವಗಡ ತಾಲೂಕು ಮಂಗಳವಾಡದಲ್ಲಿ ನಿಡ್ಗಲ್ ಹೋಬಳಿ ಮಠದ ರೈತ ಸಂವಾದ ಹಾಗೂ ಕೃಷಿ ವಸ್ತು ಪ್ರದರ್ಶನ ನಡೆಯಿತು. ಕೃಷಿ ಅಧಿಕಾರಿಗಳು ಇಲಾಖೆಯ ಯೋಜನೆ ಸವಲತ್ತುಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಸಹಾಯಕ ಕೃಷಿ ನಿರ್ದೇಶಕ ಹನುಮಂತರಾಜು ಮಾತನಾಡಿ, ರೈತರ ಮನೆ ಬಾಗಿಲಿಗೆ ಸವಲತ್ತು ಒದಗಿಸಲು ಕೃಷಿ ಇಲಾಖೆ ಕೃಷಿ ಅಭಿಯಾನ ಹಮ್ಮಿಕೊಂಡಿದೆ. ರೈತರು ಪ್ರಯೋಜನ ಪಡೆಯಿರಿ ಎಂದರು. ಕೃಷಿ ಉತ್ಪಾದನೆ ಹೆಚ್ಚಳಕ್ಕೆ ರೈತರು ಆಧುನಿಕ ಕೃಷಿ ಪದ್ದತಿ ಅಳವಡಿಸಿಕೊಳ್ಳಿ. ಕೃಷಿ ಅಧಿಕಾರಿಗಳ ಮಾರ್ಗದರ್ಶನ ಇಲಾಖೆ ಸವಲತ್ತು ಪಡೆಯಿರಿ. ರಿಯಾಯಿತಿ ದರದಲ್ಲಿ ರೈತರಿಗೆ ಶೇಂಗಾ, ತೊಗರಿ, ಬಿತ್ತನೆ ಬೀಜ ಹಾಗೂ ಯಂತ್ರೋಪಕರಣ ನೀಡಲಾಗುತ್ತದೆ ಎಂದು ಹೇಳಿದರು. ಈಗ ಒಂದು ಲೈವ್ ಮಾಡಲ್ಲ, ಏನ್ ಬೀಜೋಪಚಾರ ಯಾವ ತರ ಮಾಡಬೇಕು ಅಂತೇಳಿ ಅದನ್ನ ಲೈವ್ ಆಗಿತ್ತು ನಮ್ಮ ತೋರಿಸಲಿಕ್ಕೆ ನಾವು ಕೃಷಿ ಇಲಾಖೆಯಿಂದ ರೆಡಿ ಮಾಡಿದೀವಿ. ಯಾಕಂದ್ರೆ ಬೀಜೋಪಚಾರ ಬಹಳ ಮುಖ್ಯ. ಬಿತ್ತನೆಗಿಂತ ಮೊದಲು ಬೀಜೋಪಚಾರ ಮಾಡಿ ಬಿತ್ತಿರೋದ್ರಿಂದ ಹಲವಾರು ಏನು ಈ ಮಣ್ಣಿನಿಂದ ಬರ್ತಕ್ಕಂಥದ್ದು ಆಮೇಲೆ ಬೀಜದಿಂದ ಬರತಕ್ಕಂಥ ರೋಗಗಳನ್ನು ತಡೆಗಟ್ಟಬಹುದು. ಅದನ್ನ ಈಗ ಪ್ರಾತ್ಯಕ್ಷಿಕೆಯಾಗಿ ನೋಡ್ಲಿಕ್ಕೆ ಅದೊಂದು ರೆಡಿ ಮಾಡಿದೀವಿ. ಆಮೇಲೆ ಕೃಷಿ ಯಂತ್ರೋಪಕರಣ, ಈ ಕೃಷಿ ಯಂತ್ರೋಪಕರಣ ರೈತರಿಗೆ ತುಂಬಾ ಅನುಕೂಲ. ಅದರ ಮಾಹಿತಿಗೋಸ್ಕರ ಈ ವಸ್ತು ಪ್ರದೇಶದಲ್ಲಿ ಕೃಷಿ ಯಂತ್ರೋಪಕರಣ ಒಂದು ಸ್ಟಾಲ್ ಸಹ ಡಿಸ್ಪ್ಲೇ ಮಾಡಿದ್ದೀವಿ. ಇದು ಓವರ್ಆಲ್ ಏನು ನಮ್ಮ ರೈತರಿಗೆ ಅವ್ರ ಮನೆ ಬಾಗಿಲಿಗೆ ಎಲ್ಲ ಇಲಾಖೆಗಳ ನಡಿಗೆಯನ್ನ ಒಂದು ಇದರಲ್ಲಿ ನಮ್ಮ ರೈತರ ಒಂದು ಮನೆ ಬಾಗಿಲಿಗೆ ಹೋಗಿ ಮಾಹಿತಿ ಕೊಡತಕ್ಕಂತ ಒಂದು ಇದನ್ನ ನಾವು ಮಾಡಿದೀವಿ ಸರ್. ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸುಧಾಕರ್ ಮಾತನಾಡಿ, ಇಲಾಖೆಯಿಂದ ಜೇನು ಸಾಕಾಣಿಕೆ, ಅಣಬೆ ಬೇಸಾಯ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಎಂದರು. ನಾವು ಈ ಸಾಲಿನಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಕೂಡ ನಮ್ಮ ಇಲಾಖೆಯಿಂದ ಪಾಲ್ಗೊಳ್ತಾ ಇದ್ದೀವಿ. ಈ ಕೃಷಿ ಅಭಿಯಾನದ ಪ್ರಮುಖ ಉದ್ದೇಶ ಅಂದ್ರೆ ರೈತರ ನಮ್ಮ ಇಲಾಖೆ ಯೋಜನೆಗಳನ್ನ ರೈತರ ಮನೆ ಬಾಗಿಲಿಗೆ ತಲುಪಿಸುವುದು. ಹಾಗಾಗಿ ನಾವು ಪಾಲ್ಗೊಂಡು ಇಲ್ಲಿ ವಿಶೇಷವಾಗಿ ಈ ನಮ್ಮ ಇಲಾಖೆ ಯೋಜನೆಗಳು ತಿಳಿಸಿರುವ ಜೊತೆಗೆ ಇಲ್ಲಿಯ ಪ್ರಮುಖ ನಮ್ಮ ಬೆಳೆ ತೋಟಗಾರಿಕಾ ಬೆಳೆಗಳ ಏನು ಸಮಸ್ಯೆಗಳಿದೆ ಅದಕ್ಕೆ ಇಲ್ಲಿಯೇ ಪರಿಹಾರನ ನಾವು ರೈತರಿಗೆ ತಿಳಿಸಿ ಹೋಗ್ತೀವಿ. ಇಲ್ಲಿಯ ಪ್ರಮುಖ ಬೆಳೆಗಳಾದ ದಾಳಿಂಬೆ ಇರಬಹುದು, ಮಾವು, ತೆಂಗು, ಇನ್ನಿತರ ತರಕಾರಿ ಬೆಳೆಗಳಿಗೆ ನಾವು ಅವುಗಳ ನಿರ್ವಹಣಾ ಕ್ರಮಗಳು ಮತ್ತು ಪಶು ವೈದ್ಯಾಧಿಕಾರಿ ಡಾ ನಾಗಭೂಷಣ್, ತಾಲೂಕು ಪಂಚಾಯಿತಿ ಸದಸ್ಯ ಪುಟ್ಟಣ್ಣ, ರೈತ ಸಂಘದ ಮುಖಂಡ ತಿಮ್ಮರಾಯ ಸೇರಿದಂತೆ ಹಲವರು ಭಾಗವಹಿಸಿದ್ರು. ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರು ಹಮ್ಮಿಕೊಂಡಿದ್ದ ಹೋರಾಟ ಮುಂದುವರೆದಿದೆ. 6 ಜನ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಸೋಂಪುರ ಹೋಬಳಿ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಟೋಕೈರಿಕಾ ಮಿಂಡಾ ಇಂಡಸ್ಟ್ರಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ಕಾರ್ಮಿಕರು ಹಾಗೂ ಸುತ್ತಮುತ್ತಲಿನ ಕಾರ್ಖಾನೆಗಳ ಕಾರ್ಮಿಕರು ಸಿಐಟಿಯು ನೇತೃತ್ವದಲ್ಲಿ 3 ತಿಂಗಳಿನಿಂದ ಕಾರ್ಖಾನೆ ವಿರುದ್ದ ಶಾಂತಿಯುತ ಹೋರಾಟ ನಡೆಸಿದ್ರು. ಆದರೆ ಹೋರಾಟಕ್ಕೆ ಜಯ ಸಿಗದ ಕಾರಣ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು ತಮ್ಮ ಹೋರಾಟಕ್ಕೆ ಬೆಂಬಲ ನೀಡಿದ ಕಾರಣ ಮಹಿಳಾ ಕಾರ್ಮಿಕರು ಸೇರಿ ಒಟ್ಟು 6 ಜನ ಅಮರಾನಂತರ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ.
ಈ ಸಂದರ್ಭದಲ್ಲಿ ಸಿಐಟಿಯುನ ದಾಬಸ್ಪೇಟೆ ವಲಯ ಸಮಿತಿ ಅಧ್ಯಕ್ಷ ಬಸವರಾಜು ಮಾತನಾಡಿ, ಇಂದು ನಮ್ಮ ಕಾರ್ಮಿಕರ ಸುಭದ್ರತೆ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಸಂಘಟನೆ ಸ್ಥಾಪಿಸಲು ನಾವೆಲ್ಲರೂ ಮುಂದಾಗಿದ್ದೇವೆ. ನಮ್ಮ ಶಾಂತಿಯುತ ಪ್ರತಿಭಟನೆ 3 ತಿಂಗಳಿನಿಂದ ನಡೆಯುತ್ತಿದ್ದರೂ ಕಾರ್ಖಾನೆ ಆಡಳಿತ ಮಂಡಳಿ ಕ್ಯಾರಿ ಎನ್ನುತ್ತಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಶಾಸಕರ ಗಮನಕ್ಕೆ ತಂದರೂ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಸಂಘಟನೆ ಕಟ್ಟುವುದು ಕಾರ್ಮಿಕರ ಜನ್ಮಸಿದ್ದ ಹಕ್ಕು. ಸರ್ಕಾರದ ಕಿತ್ತಾಟದ ಜಂಜಾಟದಲ್ಲಿ ನಮ್ಮ ಬಡ ಕಾರ್ಮಿಕರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೂ ಕಣ್ಣೆತ್ತಿಯೂ ನೋಡುತ್ತಿಲ್ಲ. ಇವರೆಲ್ಲರ ನಿರ್ಲಕ್ಷ್ಯಕ್ಕೆ ಬೀಸಿತು ತಮ್ಮ ಪ್ರಾಣವನ್ನಾದರೂ ಬಿಟ್ಟು ಕಾರ್ಮಿಕರಿಗೆ ಜಯ ತರುವ ಉದ್ದೇಶದಿಂದ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದೇವೆ ಎಂದರು. ಆಡಳಿತದ ಶೋಷಣೆ ವಿರುದ್ದ ಎನ್ಟಿಆರ್ಎಂ ಕಾರ್ಮಿಕರು ಕಳೆದ 3 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಭಾಗವಾಗಿ ಸ್ಥಳೀಯ MLA ಇರ್ಬೋದು, ಸರ್ಕಾರ ಇರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಸ್ಥಳೀಯ ಮುಖಂಡರುಗಳಿರ್ಬೋದು ಕಾರ್ಮಿಕರ ಕಡೆ ಬಂದು ನಿಮ್ದೇನು ಸಮಸ್ಯೆ ಇದೆ ಏನು ಅಂತ ಕೇಳ್ತಾ ಇಲ್ಲ. ಹಾಗಾಗಿ ಎಲ್ಲ ರಾಜಕಾರಣಿಗಳಿರ್ಬೋದು ಮತ್ತು ಜನಸಾಮಾನ್ಯರ ವಿರುದ್ಧ ನಾವು ಮನನೊಂದು ನಿನ್ನೆಯಿಂದ ನಾವು ಅಮರಾನಂತ ಉಪವಾಸಕ್ಕೆ ಕುಳಿತಿದ್ದೀವಿ. ಅಮರಾನಂತರ ಉಪವಾಸದಲ್ಲಿ ಟಿಆರ್ಎಂಎನ್ ಕಾರ್ಮಿಕರಾದ ರಂಗಣ್ಣ, ಚೈತ್ರ, ಕೀರ್ತಿ, ಲಕ್ಷ್ಮಿ ಮುಂತಾದವರು ಪಾಲ್ಗೊಂಡಿದ್ದರು. ಬ್ಯಾಂಕ್ ಅವ್ಯವಸ್ಥೆಯ ವಿರುದ್ದ ರೈತರು ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ನಡೆಸಿದರು. ಶ್ರೀನಿವಾಸಪುರದ ತಾಲೂಕು ಕಚೇರಿ ಮುಂದೆ ಬ್ಯಾಂಕ್ ಅವ್ಯವಸ್ಥೆ ಹಾಗೂ ಮಾವು ದಲ್ಲಾಳಿಗಳಿಂದ ನಷ್ಟದ ಪರಿಣಾಮಗಳನ್ನು ವಿರೋಧಿಸಿ ಸಿಪಿಐಎಂ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿದರು. ರೈತರು ತಮ್ಮ ಫಸಲಿನ ಕಂತುಗಳನ್ನು ಬ್ಯಾಂಕ್ ವ್ಯವಸ್ಥಾಪಕರು ಕಟ್ಟಿಸಿಕೊಳ್ಳದೆ ನಿರ್ಲಕ್ಷಿಸಿದ ಕಾರಣ ರೈತರು ಹಾಗೂ ಸಿಪಿಐಎಂ ಕಾರ್ಯಕರ್ತರು ತಾಲೂಕು ದಂಡಾಧಿಕಾರಿಗಳಿಗೆ ಕೂಡಲೇ ತಾಲೂಕಿನ ಎಲ್ಲ ವ್ಯವಸ್ಥಾಪಕರನ್ನ ಮತ್ತು ರೈತರನ್ನ ಒಟ್ಟುಗೂಡಿಸಿ ಸಭೆಯನ್ನ ಕರೆದು ರೈತರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ರೈತರ ಬಳಿ ಕಮಿಷನ್ ಸ್ವೀಕರಿಸಬಾರದೆಂದು ಕಳೆದ 1 ವರ್ಷದ ಹಿಂದೆಯೇ ಹೈಕೋರ್ಟ್ನಿಂದ ಸಿಪಿಐಎಂ ಸಂಘಟಿತರು ಆದೇಶ ಮಾಡಿಸಿದ್ರು. ಕಾನೂನನ್ನ ಲೆಕ್ಕಿಸದೆ ಮಾವು ದಲ್ಲಾಳಿಗಳು ಮಾಡುತ್ತಿರುವ ಮೋಸವನ್ನ ವಿರೋಧಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಬೇಡಿಕೆ ನೀಡಿ ಮನವಿ ಪತ್ರ ಸಲ್ಲಿಸಿದರು. ತಹಸೀಲ್ದಾರ್ ರವಿ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಆದೇಶದ ಮೇರೆಗೆ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದೆಂದು ತಿಳಿಸಿದರು. ಈ ವಿಮೆ ಕಟ್ಸ್ಕೊಳ್ಳೋ ಬಗ್ಗೆ ಅದೇ ರೈತರು ಬಂದು ನನ್ನ ಹತ್ರ ಚರ್ಚೆ ಮಾಡಿ ಆರ್ಟಿಸಿಯಲ್ ಎಂಟ್ರಿ ಇಲ್ಲ ಅಂತಂದಾಗ ನಾನೇ ಅವ್ರಿಗೆಲ್ಲ ಹೇಳಿ ಇದಕ್ಕೆಲ್ಲ ಇದಕ್ಕೆ ಅಂತೆಲ್ಲ ಹೇಳಿ ಮತ್ತೆ ನಮ್ಮ ಸಂಬಂಧಪಟ್ಟ ಇಲಾಖೆಗೂ ಮತ್ತೆ ಮತ್ತೆ ಬ್ಯಾಂಕ್ಗಳು ಕೂಡ ತಿಳಿಸಿದಂತೆ ಕೂಡ ತಿಳಿಸಿ ರೈತರೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ. ಶನಿವಾರ ದಿನ ನಾನು ಇರಲಿಲ್ಲ, ಅದು ನಿಜಾನೇ. ಅದು ಫೋನ್ ನಂಬರ್ ನನಗೆ ಅದಿಲ್ಲ, ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ಹಿಂದೆ ಇಲ್ಲಿದ್ದೀರ ಅಂತ ಅದಿಲ್ಲ. ಆ ನಂಬರ್ ಇಲ್ಲ, ನೀವು ಬೇರೆ ನಂಬರ್ ಅದು ನಿಮ್ಮ ಹತ್ರ ಇಲ್ಲ. ನಾನು ಅವತ್ತು ಕೋಲಾರಲ್ಲೇ ಇದ್ದೆ, ಮತ್ತೆ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೈಕೋರ್ಟಲ್ಲಿ ಯಾವುದೋ ಒಂದು ವಿಚಾರ ನೋಡ್ಕೊಂಡು ಮತ್ತೆ ಕೋಲಾರಿಗೆ ಬಂದು ಕೋಲಾರಲ್ಲಿ ಇದ್ದು ಮತ್ತೆ ನಾನು ಸೋಮವಾರ ದಿನ ಬೆಳಿಗ್ಗೆ ಇದೇ ರೈತರಿಗೆ ಸಂಬಂಧಪಟ್ಟಂತ KCV ಅಲ್ಲಿ ನೀರು ಹರಿಸೋದು ಸಂಬಂಧಪಟ್ಟಂಗೆ ಏನು ಶಾಸಕರು ನಮ್ಮ ಸಭಾಪತಿಗಳು ಮೀಟಿಂಗ್ ತಗೊಂಡಿದ್ರು, ತೆರವುಗೊಳಿಸಬೇಕು ಕಾಲುವೆಗಳಿಲ್ಲ ಅಂತ ಹೇಳ್ಬಿಟ್ಟು ಆ ಮೀಟಿಂಗಲ್ಲಿ ಅಟೆಂಡ್ ಮತ್ತೆ ಫಲಾನುಭವಿಗಳಿಗೆ ಮನೆ ಹಂಚಿಕೆಯ ವೇಳೆ ಯಾವುದೇ ಕಾರಣಕ್ಕೂ ಹಣ ವಸೂಲಿ ಮಾಡಬಾರದು ಎಂದು ಮಾಗಡಿಯಲ್ಲಿ ಶಾಸಕ ಮಂಜುನಾಥ್ ತಿಳಿಸಿದ್ದಾರೆ. ಸ್ಲಂ ಬೋರ್ಡ್ನಿಂದ ನಿರ್ಮಾಣವಾಗಿರುವ ಮನೆಗಳಿಗೆ ಪುರಸಭಾ ಸದಸ್ಯರು ಯಾವುದೇ ರೀತಿಯ ಹಣ ವಸೂಲಿ ಮಾಡಬಾರದು. ಈ ಬಾರಿ ಸ್ಲಂ ಬೋರ್ಡ್ನಿಂದ ಮಾಗಡಿ ತಾಲೂಕಿಗೆ 508 ಮನೆ ಮಂಜೂರಾಗಿವೆ. 4.90 ಲಕ್ಷ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸಿದ್ದು ಸ್ಲಂ ಬೋರ್ಡ್ನಿಂದ 3.50 ಲಕ್ಷ ಧನಸಹಾಯ ದೊರೆಯುತ್ತದೆ. ಉಳಿದ 1.40 ಲಕ್ಷ ರೂಪಾಯಿಗಳನ್ನು ಫಲಾನುಭವಿಗಳು ಭರಿಸಬೇಕು ಎಂದು ಶಾಸಕ ಎ ಮಂಜುನಾಥ್ ತಿಳಿಸಿದರು. ಮಾಗಡಿ ಪಟ್ಟಣದ ಪುರಸಭಾ ಕಚೇರಿ ಆವರಣದಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಕೆಲವು ಪುರಸಭಾ ಸದಸ್ಯರು 70,000 ರೂಪಾಯಿಗಳನ್ನು ಬ್ಯಾಂಕಿಗೆ ಪಾವತಿಸಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಫಲಾನುಭವಿಗಳು ಯಾವ ಕಾರಣಕ್ಕೂ ಹಣ ಪಾವತಿಸುವುದು ಬೇಡ. ಸ್ಲಂ ಬೋರ್ಡ್ ಅಧಿಕಾರಿಗಳು ಫಲಾನುಭವಿಗಳಿಗೆ ಬ್ಯಾಂಕ್ನಿಂದ ಸಾಲ ಕೊಡಿಸಬೇಕು ಎಂದು ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಶಾಸಕ ಮಂಜುನಾಥ್ ಸೂಚಿಸಿದರು. ನೀವು ಅದನ್ನ ಜೊತೆಗೆ ಈಗ ತಕ್ಷಣ ನಾವು ವಿಸಿಟ್ ಮಾಡಕ್ ಮುಂಚೆ ನೀವು ಗೊತ್ತಿಲ್ಲ ಎರಡು ಎಲ್ಲೆಲ್ಲಿ ಪಟ್ಟಣದ 53 ವಾರ್ಡ್ಗಳಲ್ಲಿ UGD ಒಳಚರಂಡಿ ಸಮಸ್ಯೆ ಹೆಚ್ಚಾಗಿದ್ದು ಮ್ಯಾನ್ಹೋಲ್ನಿಂದ ಕಲುಷಿತ ನೀರು ರಸ್ತೆಗೆ ಹರಿಯುತ್ತಿದೆ. ಮಾಗಡಿ ಪಟ್ಟಣದಲ್ಲಿ ಇದು ಗಂಭೀರ ಸಮಸ್ಯೆಯಾಗಿದ್ದು ಇದರ ಬಗ್ಗೆ ಒಳಚರಂಡಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯತೆ ವಹಿಸಿದ್ದಾರೆ ಎಂದು ವಾರ್ಡನ್ ಸದಸ್ಯರು ಆರೋಪಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು, ಒಂದು ವಾರದೊಳಗೆ ಚರಂಡಿ ದುರಸ್ತಿ ಮಾಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು.
ಪುರಸಭಾ ಅಧ್ಯಕ್ಷ ಹೆಚ್ಆರ್ ಮಂಜುನಾಥ್, ಉಪಾಧ್ಯಕ್ಷ ನಾಗೇಂದ್ರ, ಸ್ಥಾಯಿ ಸಮಿತಿ ಅಧ್ಯಕ್ಷ ರಿಯಾಸ್, ಮುಖ್ಯಾಧಿಕಾರಿ ಮುತ್ತಪ್ಪ ಹಾಗೂ ಸದಸ್ಯರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಜೆಸಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಜೆಸಿ ಮಾಧುಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು. ತಮ್ಮ ಇಲಾಖೆಯಲ್ಲಿ ಆಗಿರುವ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಬಾಕಿ ಇರುವ ಕಾಮಗಾರಿ ಬಗ್ಗೆ ಮಾಹಿತಿ ನೀಡಿ ಎಂದು ಸಣ್ಣ ನೀರಾವರಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗೆ ಶಾಸಕರು ಪ್ರಶ್ನಿಸಿದರು. ಇಲಾಖೆಯ ಕಾಮಗಾರಿಗಳು ಎಲ್ಲ ಪ್ರಗತಿಯಲ್ಲಿದೆ ಎಂದು ಹೇಳಿದಿರಲ್ಲ ಎಂದು ಆ ಎಂಜಿನಿಯರ್ಗೆ ತರಾಟೆಗೆ ತೆಗೆದುಕೊಂಡರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿದ್ದಾರಾ ಎಂದು ಪ್ರಶ್ನಿಸಿ ಬಾಣಂತಿಯರಿಗೆ ಮಗುವಿಗೆ ದೊರೆಯುವ ಸೌಲಭ್ಯವನ್ನು ನೀಡುತ್ತಿದ್ದೀರಾ ಎಂದು ಛೇಡಿಸಿದರು. ಸಭೆಗೆ ಬಾರದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಶಾಸಕರು ಸೂಚಿಸಿದರು. ತಾಲೂಕು ಪಂಚಾಯಿತಿ ಇಒ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ, ಉಪಾಧ್ಯಕ್ಷ ತಿಮ್ಮಣ್ಣ, ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ವಿರುದ್ದ ಕಾನೂನು ಅರಿವು ಕಾರ್ಯಕ್ರಮ ಏರ್ಪಾಡಾಗಿತ್ತು. ಶ್ರೀನಿವಾಸಪುರದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಪದ್ದತಿ ವಿರುದ್ದ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನಬೀರ್ ಸೂಲಿಯಸ್ ಮೊಹಮ್ಮದ್ಪುರ್ ಅವರ ನೇತೃತ್ವದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಗುರುರಾಜ್ ಜಿ ಶಿರೋಳ್, ಅಪಾರ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್, ತಾಲೂಕು ದಂಡಾಧಿಕಾರಿ ರವಿಕುಮಾರ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ರೋಷನ್ ಶಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮದಿಂದ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆಂದು ಹೇಳಿದರು. ನಿಮಗೆಲ್ಲ ಅನಿಸ್ಬಹುದು, ಇಲ್ಲ ಸರ್ ನಾವೆಲ್ಲ ಡೀಸೆಂಟ್ ಸ್ಟೂಡೆಂಟ್ಸ್, ನಾವೆಲ್ಲ ಇಂಥ ಕಡೆ ಹೋಗೋದಿಲ್ಲ, ನಮ್ಮ ಶಾಲೆಯಲ್ಲಿ ಚೆನ್ನಾಗಿದೆ ಶಾಲೆಗೆ ಹೋಗ್ಬಿಡ್ತೀವಿ, ನಮಗ್ಯಾಕೆ ಇದ್ರ ಪಾಠ ಅಂತ ಒಂದು ತಿಳ್ಕೊಳ್ಳಿ. ಸುಮಾರಾಗಿ ಕಳ್ಳ ಸಾಗಾಣಿಕೆ ಆಗುವಂತಹ ಮನುಷ್ಯರಲ್ಲಿ ಮೆಜಾರಿಟಿ ಇರೋದು ಸಣ್ಣ ಮಕ್ಕಳು. ಒಂದು 100 ಮಂದಿಯ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ರೆ ಅದರಲ್ಲಿ 70-80 ಮಂದಿ ಚಿಕ್ಕ ಮಕ್ಕಳಿರ್ತಾರೆ. ಹಾಗಾದ್ರೆ ಎಂಥ ಮಕ್ಕಳು ಕಳ್ಳ ಸಾಗಾಣಿಕೆಗೆ ಒಳಗಾಗ್ತಾರೆ ಇದನ್ನು ತಿಳ್ಕೋಬೇಕು. ನಾವೇನ್ ನೋಡ್ತೀವಿ, ದೊಡ್ಡದು ಸಿನಿಮಾ ಪೋಸ್ಟರ್ ಹಚ್ಚಿರ್ತಾರೆ ಶಾಲೆಗೆ ಹೋಗೋದನ್ನ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ ಎಂದು ದೇವನಹಳ್ಳಿಯಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕು ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಅದು ಕೆಂಪೇಗೌಡರ ಹೆಸರಿನ ವಿಮಾನ ನಿಲ್ದಾಣದಿಂದ. ಬರೀ ಬೆಂಗಳೂರು ಮಾತ್ರವಲ್ಲದೆ ಎಲ್ಲಾ ದೇಶಗಳಲ್ಲಿ ಕೆಂಪೇಗೌಡರ ಹೆಸರು ಕೇಳಿ ಬರುತ್ತಿರುವುದು ನಾಡಿನ ಹೆಮ್ಮೆಯ ವಿಚಾರ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಒಕ್ಕಲಿಗರ ಸಂಘದಿಂದ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ದೇವನಹಳ್ಳಿ ತಾಲೂಕು ಅಭಿವೃದ್ದಿ ನನ್ನ ಮೂಲಮಂತ್ರ, ತಾಲೂಕಿನ ಅಭಿವೃದ್ದಿಗೆ ನಮ್ಮೆಲ್ಲರ ಸಹಕಾರ ಮುಖ್ಯ, ತಾಲೂಕಿನಲ್ಲಿ ಕೆಂಪೇಗೌಡರ ಭವನ ನಿರ್ಮಾಣಕ್ಕೆ ನಾನು ಸಹ ನಿಮ್ಮೊಂದಿಗೆ ಇರುತ್ತೇನೆ ಎಂದರು. ಪಟ್ಟನಾಯಕನಹಳ್ಳಿಯ ನಂಜಾವಧೂತ ಸ್ವಾಮೀಜಿ ಮಾತನಾಡಿ, ಕೆಂಪೇಗೌಡರು ಯಾವಾಗಲೂ ಅವರ ಬೆಳವಣಿಗೆಗಳಲ್ಲಿ ಅವರ ಅಭಿವೃದ್ದಿಯಲ್ಲಿ ತಮ್ಮ ಅಭಿವೃದ್ದಿ ಕಾಣುವಂತಹ ವ್ಯಕ್ತಿಯಾಗಿದ್ದರು. ನಾಡಿನ ಒಕ್ಕಲಿಗರ ಸಮುದಾಯ ಎಲ್ಲ ಜಾತಿ ಸಮುದಾಯವನ್ನ ಪ್ರೀತಿಸುವ ಜನಾಂಗ, ಇಂತಹ ಜಾತಿಯಲ್ಲಿ ಕೆಂಪೇಗೌಡರು ಹುಟ್ಟಿರುವುದು ನಮ್ಮ ಪುಣ್ಯ ಎಂದು ಹೇಳಿದರು. ಅವರಿಗೆ ಅವರದೇ ಆದ ಮಾರುಕಟ್ಟೆಗಳನ್ನು ಒದಗಿಸಿ ಪೇಟೆಗಳನ್ನು ನಿರ್ಮಾಣ ಮಾಡಿ ದೇಶ ಮಟ್ಟದಲ್ಲಿ ಅವರನ್ನು ಮುಂತರಬೇಕು ಹಾಗೆ ಅಂತೇಳಿ ಯೋಚಿಸಿ ಮಾಡಿದಂತ ಮಹಾರಾಜ ಯಾರಾದರೂ ಈ ದೇಶದಲ್ಲಿ ಇದ್ರೆ, ಅಶಕ್ತ ವರ್ಗಗಳನ್ನು ಸಾಮಾಜಿಕ ತುಳಿತಿಕೊಳ್ಳದಂತ ವರ್ಗಗಳನ್ನು ಮೇಲೆತ್ತಬೇಕು ಹಾಗೆ ಅಂತೇಳಿ ಆಶಿಸಿ ಅವ್ರಿಗೋಸ್ಕರ ತುಡಿತ ಇಟ್ಕೊಂಡಿದ್ದಂತ ಮಹಾರಾಜರು ಯಾರಾದರೂ ಇದ್ರೆ ಅದು ಮಾನ್ಯ ಕೆಂಪೇಗೌಡರು ಆಗಿ ಅಂತೇಳಿ. ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ, ಬಿಮುನೇಗೌಡ, ತಾಲೂಕು ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಎ ಶಿವರಾಮಯ್ಯ, ಭಾರತಿ ಲಕ್ಷ್ಮಣಗೌಡ, ಅಮರಾವತಿ ಇತರರು ಇದ್ದರು. ನಾಡಪ್ರಭು ಕೆಂಪೇಗೌಡರು ಮಾಗಡಿಯಲ್ಲಿ ಕಟ್ಟಿಸಿರುವ ಗುಡಿ ಗೋಪುರಗಳ ರಕ್ಷಣೆ ಮಾಡಬೇಕು ಎಂದು ಹಿರಿಯ ಚಿಂತಕರು ಒತ್ತಾಯಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ತವರೂರು ಮಾಗಡಿಯಲ್ಲಿ ಕೆಂಪೇಗೌಡರು ಕಟ್ಟಿಸಿದ ಕೆರೆಕಟ್ಟೆ ಗುಡಿ ಗೋಪುರಗಳು ನಶಿಸುತ್ತಿರುವುದನ್ನು ನೋಡಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ದ ಸಾಹಿತಿಗಳು ಹಾಗೂ ಪತ್ರಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ.
ಮಾಗಡಿ ಎಂದಾಕ್ಷಣ ಮೊಟ್ಟ ಮೊದಲಿಗೆ ನೆನಪಾಗುವುದು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು. ಅವರ ಆಳ್ವಿಕೆಯ ಕಾಲದಲ್ಲಿ ಕಟ್ಟಿಸಿದ ಮಾಗಡಿ ಕೋಟೆ, ಶ್ರೀರಂಗನಾಥ ಸ್ವಾಮಿ ಹಾಗೂ ಸೋಮೇಶ್ವರ ದೇವಸ್ಥಾನ ಹಾಗೂ ಅನೇಕ ಕೆರೆ ಕಾಟೆಗಳು ಹಾಗೂ ಗುಡಿ ಗೋಪುರಗಳನ್ನ ಇಂದಿಗೂ ಮಾಗಡಿಯಲ್ಲಿ ಕಾಣಬಹುದಾಗಿದೆ. ಕೆಂಪೇಗೌಡರು ನಿರ್ಮಿಸಿದ ಕೆರೆ ಕಟ್ಟೆ ಗುಡಿ ಗೋಪುರಗಳು ನಶಿಸುತ್ತಿವೆ. ಸರ್ಕಾರ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡುತ್ತಿರುವುದು ಸಂತಸದ ವಿಷಯ. ಆದರೆ ಅವರು ಆಳ್ವಿಕೆ ಮಾಡಿದ ಮಾಗಡಿಯನ್ನ ಇಂದಿನ ಸರ್ಕಾರ ಪರಿಗಣಿಸಿ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ನೆನಪನ್ನ ಶಾಶ್ವತವಾಗಿ ಬೇರೂರುವಂತೆ ಮಾಡಬೇಕು ಎಂದು ಇತಿಹಾಸ ತಜ್ಞ ಮೇಜರ್ ಮುನಿರಾಜಪ್ಪ ಒತ್ತಾಯಿಸಿದ್ದಾರೆ. ಸದ್ಯಕ್ಕೆ ಒಂದು ಒಳ್ಳೆ ಕೆಲಸ, ಕೆಂಪೇಗೌಡರ ಕೋಟೆ ಪುನರುಜ್ಜೀವನ ಪಡ್ಕೊಳ್ತಾ ಇದೆ. ದೇವಾಲಯಗಳೆಲ್ಲ ಆಗಬೇಕು, ದೇವಾಲಯಗಳು ಪುನರುಜ್ಜೀವನ ಆಗಬೇಕು. ಹೆಚ್ಚಾಗಿ ಕೆರೆಗಳು ಏನಿದೆ ಮಾಗಡಿ ತಾಲೂಕಿನಲ್ಲಿ, ಆ ಕೆರೆಗಳನ್ನ ಪುನರ್ ನಿರ್ಮಾಣ ಮಾಡಿಬಿಟ್ರೆ ನಿಜವಾದಂತಹ ಜಯಂತಿ ಅದೇ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಇಲ್ಲಾಂದ್ರೆ ಜಯಂತಿ ಹೆಸರಿನಲ್ಲಿ ನಾವು ಕೇವಲ ಅನಗತ್ಯವಾದ ವಿಚಾರಗಳಿಗೆ ಹಣವನ್ನ ಪೋಲು ಮಾಡೋದಕ್ಕಿಂತ ಏನಾದರೂ ಇಂತರ ಕನ್ಸ್ಟ್ರಕ್ಟಿವ್ ಆದಂತಹ ಕೆಲಸಗಳನ್ನು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಸರ್ಕಾರದ ಹಣವೂ ಕೂಡ ಸಾರ್ಥಕ ಆಗುತ್ತೆ. ಹಾಗಾಗಿ ಈ ಮಾಗಡಿ ಸುತ್ತಮುತ್ತ ಇರತಕ್ಕಂತಹ ದೇವಾಲಯಗಳು ಪುನರುಜ್ಜೀವನ ಆಗಬೇಕು. ಹಿರಿಯ ಪತ್ರಕರ್ತ ಮಾರಣ್ಣ ಮಾತನಾಡಿ, ಕೆಂಪೇಗೌಡರು ನಾಡಿಗೆ ಅನನ್ಯ ಸೇವೆ ಒದಗಿಸಿದ್ದಾರೆ. ಅವರು ಕಟ್ಟಿಸಿದ ಕಲ್ಯಾಣಿಗಳು, ಗುಡಿ ಗೋಪುರಗಳು ಎಂದಿಗೂ ಅಜರಾಮರವಾಗಿವೆ. ಇಂದಿನ ಜನಪ್ರತಿನಿಧಿಗಳು ಮಾಗಡಿಯಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ರಾಜಕೀಯಕ್ಕೆ ಮುಂದಾಗುತ್ತಾರೆಯೇ ಹೊರತು ಅವರ ಆದರ್ಶ ಹಾಗೂ ನಶಿಸಿ ಹೋಗುತ್ತಿರುವ ಇತಿಹಾಸದ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಜಯಂತಿಗಳ ಆಚರಣೆಗೆ ಮುಂದಾಗಿ ಕೆಂಪೇಗೌಡರು ಕಟ್ಟಿದ ಬೃಹತ್ ಬೆಂಗಳೂರಿನಲ್ಲಿ ಒಂದೊಂದು ಪಾಲಿಕೆಯಲ್ಲಿ ಆಡಂಬರಕ್ಕೆ ಖರ್ಚು ಮಾಡುವ ಹಣದಲ್ಲಿ ಮಾಗಡಿಯ ಒಂದೊಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬಹುದಾಗಿತ್ತು ಎಂದು ತಿಳಿಸಿದ್ದಾರೆ. ಸ್ಪಷ್ಟವಾದಂತಹ ತಿಳುವಳಿಕೆಯನ್ನ ತಿಳ್ಕೊಂಡಿಲ್ಲ ಕೆಂಪೇಗೌಡರ ಬಗ್ಗೆ, ಮತ್ತೆ ಕೆಂಪೇಗೌಡರ ವಂಶದವರ ಬಗ್ಗೆ ತಲಸ್ಪರ್ಶಿಯಾಗಿ ಅಧ್ಯಯನ ಕೂಡ ಆಗಬೇಕು. ಎಲ್ಲರೂ ಸಮಷ್ಟಿಯಾಗಿ ಕೆಂಪೇಗೌಡರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡದೆ ಕೆಂಪೇಗೌಡರ ಹೆಸರನ್ನ ಅವ್ರು ಮಾಡಿರ್ತಕ್ಕಂಥ ಜನೋಪಯೋಗಿ ಕೆಲಸವನ್ನ ರೈತಾಪಿ ವರ್ಗದವರಿಗೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮುಂದಿನ ಪೀಳಿಗೆಗೆ ಉಳಿಸ್ತಕ್ಕಂಥ ಪುಸ್ತಕ ಪ್ರೀತಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಕ್ಕಂಥ ಕೆಲಸ ಆಮೂಲಾಗ್ರವಾಗಿ ಆದಾಗ ಬೆಂಗಳೂರು ನಗರದಲ್ಲಿ ಒಂದೊಂದು ಮಹಾನಗರ ಪಾಲಿಕೆ ವಾರ್ಡಿನಲ್ಲಿ ಖರ್ಚು ಮಾಡುವ ಹಣವನ್ನ ಮಾಗಡಿ ತಾಲೂಕಿನ ಒಂದೊಂದು ದೇಗುಲ ಜೀರ್ಣೋದ್ಧಾರ ಮಾಡಿಸಿದ್ರು ಕೂಡ ಅವರ ಜನ್ಮ ಪಾವನ ಆಗುತ್ತೆ. ನಾಡಿಗೆ ಅಪಾರ ಕೊಡುಗೆ ನೀಡಿದ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಿ ಸುಮ್ಮನಾಗುವ ಬದಲು ಅವರು ನಿರ್ಮಿಸಿರುವ ದೇವಸ್ಥಾನಗಳು, ಕೆರೆ ಕಟ್ಟೆಗಳು ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕಿದೆ. ಗುಬ್ಬಿ ತಾಲೂಕು ಹೇರೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿದ್ದ ಲಕ್ಷ ರೂಪಾಯಿ ಮೌಲ್ಯದ ಕೇಬಲ್ ಕಳವಾಗಿದೆ. ಗುಬ್ಬಿ ತಾಲೂಕು ಹೇರೂರು ಗ್ರಾಮ ಪಂಚಾಯಿತಿಯ ಕಿಟಕಿ ಕಂಬಿ ಸರಳು ಮುರಿದು 1 ಲಕ್ಷ ರೂಪಾಯಿ ಮೌಲ್ಯದ ಕೇಬಲ್ ವೈರನ್ನ ದೋಚಿಕೊಂಡು ಹೋಗಿದ್ದಾರೆ. ಕಳೆದ ರಾತ್ರಿ ಈ ಕೃತ್ಯ ನಡೆದಿದ್ದು, ಸುಮಾರು ವರ್ಷಗಳಿಂದ ಕಚೇರಿಯಲ್ಲಿ ಇಟ್ಟಿದ್ದ ಕೇಬಲ್ ವೈರನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಪೊಲೀಸರಿಗೆ ದೂರು ನೀಡಿದ್ದಾರೆ. ಒಂದು ಕಿಟಕಿಯನ್ನ ಕಂಬಿಯನ್ನ ಯಾವುದೋ ಒಂದು ಕಂಬು ರಾಡಿನ ಮುಖಾಂತರ ಮುರಿದು ಅದನ್ನ ಕದ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಪೊಲೀಸ್ನವರಿಗೆ ದೂರನ್ನು ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ಅವರು ಸಹ ಬಂದು ಆ ಡಾಗ್ ಸ್ಕ್ವಾಡ್ ಬಂದಿದೆ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಮಗೆ ಕಳ್ಳರನ್ನ ಆದಷ್ಟು ಬೇಗ ಹುಡುಕ್ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ದಯಮಾಡಿ ಆ ವಸ್ತುವನ್ನು ಹುಡುಕ್ಕೊಡ್ಬೇಕು ಮತ್ತು ಯಾರು ಕಳ್ಳರು ಅನ್ನೋದು ಒಂದು ಪತ್ತೆ ಹಚ್ಚಿಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೇಳ್ಕೊತಾ ಇದ್ದೀವಿ. ಕಳ್ಳತನ ನಡೆದ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದ್ದು, ಗುಬ್ಬಿ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.